ಖುದ್ದಾಗಿ ದರ್ಶನ್ ಸರ್ ಬಂದು ಕಾರನ್ನ ಆನ್ ಮಾಡ್ತಾರೆ. ಮತ್ತೆ ಆ ಪ್ರೀತಿ ಇದೆಯಲ್ಲ ಸರ್, ಮನಸ್ಫೂರ್ತಿಯಾಗಿ ಜೊತೆಗಿದ್ದವರ ತಂತ್ರಜ್ಞರಿಗೆ ಸಪೋರ್ಟ್ ಕೊಡೋದಿದೆಯಲ್ಲ, ಅದೊಂದು ರೀತಿ ಏನೋ ಒಂಥರ ಎಷ್ಟು ವರ್ಷದ ಗೆಳೆತನ ಇರ್ಬೋದು ನಮ್ಮಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಸೊ ದರ್ಶನ್ ಸರ್ ಕೊಡುವಂಥ ಪ್ರೀತಿ ಮತ್ತೆ ಆ ಕಾರ ಒಳಗೆ ಕೂತ್ಕೊಂಡು ಅವ್ರು ಆನ್ ಮಾಡಿದ ಬಗ್ಗೆ. ಹೌದು, ಅಷ್ಟು ಬ್ಯುಸಿ ಇದ್ರು, ಆ ಕೈ ಪಾಪ ಡ್ಯಾಮೇಜ್ ಆಗಿ ಇಂಜುರಿ ಆಗಿ ಆಪರೇಷನ್ ಮಾಡಿಸ್ಕೊಂಡು ಅವ್ರೇನು ಬರಲೇಬೇಕಾಗಿರಲಿಲ್ಲ. ಏಯ್ ಕೊಡ್ರಮ್ಮ ನೀವು ಅಂತ ಹೇಳಿದ್ರು, ನಾವೇ ಹೋಗಿ ಅವ್ರ ಸೆಟ್ಟಲ್ಲಿ ಕಾರ್ ತೋರಿಸ್ತೀವಿ. ಬಟ್ ಅವ್ರಾಗ ಅವ್ರು ಬಂದು ಅದು ಅವರು ಸರ್ಪ್ರೈಸ್, ನಿಮ್ಗಳಿಗೆಲ್ಲ ಹೆಂಗೆ ಹೇಳಿದ್ರು ಅದೇ ಥರ ನಮಗೂ ಸರ್ಪ್ರೈಸು, ಯಾರಿಗೂ ರಿವೀಲ್ ಮಾಡೋದು ಬೇಡ ಅಂದ್ಬಿಟ್ಟು ಅವರು ಅಂದರೆ ನಮ್ಗಳ ಮನಸ್ಸಲ್ಲಿ ಏನು ಖುಷಿ ಅವ್ರು ನೋಡಬೇಕು ಅಂತ. ಮತ್ತು ಆ ಒಂದು ಮೂರು ಕೀ ಇಟ್ಬಿಟ್ಟು ಈ ಕಲರು ಈ ಕಲರ್ ಇವರು ಅಂತ ಇಲ್ಲ, ಫಸ್ಟ್ ಯಾರು ಕೀ ಆನ್ ಮಾಡ್ತಾರೆ ಅವ್ರಿಗೊಂದು ಕಲರು ಅಂತ. ಸೊ ನನಗೆ ಇದು ಕೊನೆಯಲ್ಲಿ ಇದು ಅದೆಲ್ಲ ಒಬ್ಬ ದೊಡ್ಡ ಸ್ಟಾರು ಅವರು ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ನ ಈ ಥರ ಒಂದು ಉಡುಗೊರೆ ಕೊಟ್ಟು, ಹುಡುಗರಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟು ಮತ್ತು ಜನರ ಮಧ್ಯೆ ನಿಲ್ಲಿಸಿರೋದಿದೆಯಲ್ಲ ಅದು ಚಿಕ್ಕ ಖುಷಿ ಸರ್. ಈ ಕಾರು ಅನ್ನೋ ವಿಚಾರ ಬಂದರೆ ಫಸ್ಟ್ ಕಾರು ಅಥವಾ ಫಸ್ಟ್ ಬೈಕ್ ಅನ್ನೋದೆಲ್ಲ ತುಂಬ ಭಾವನಾತ್ಮಕ ಎಳೆಯುತ್ತೆ. ಸೊ ನಿಮ್ಮ ನೆನಪಿಗೆ ಹೋಗೋದ್ರೆ ನೀವು ತಗೊಂಡಂಥ ಮೊದಲ ಕಾರು ಅಥವಾ ಮೊದಲ ಬೈಕ್ ಅಂತ ಬರೋದಾದರೆ ಯಾವುದೇನೇ ಇರಲಿ ಸ್ಪೆಷಲ್ ಅನ್ಸೋದು ಒಂದು ಚಿತ್ರ, ಒಂದು ಚಿತ್ರ ನಿರ್ಮಾಣ ಸಂಸ್ಥೆ ಆ ನಿರ್ಮಾಪಕರು ಸಿನಿಮಾನ ಎಲ್ಲದಕ್ಕೂ ಮೀರಿ ಜನ ಕಾಟೇರಕ್ಕೆ ಬರೋ ಸಂಭಾಷಣೆನ ಅಷ್ಟು ಇಷ್ಟಪಟ್ಟಿದ್ದು ಅದು ನಿರ್ಮಾಣ ಸಂಸ್ಥೆಯವ್ರಿಗೆ ಇಲ್ಲ ಅವ್ರ ವರ್ಕ್ ಚೆನ್ನಾಗಾಗಿದೆ ಒಂದು ರೀಸನ್ ಆಗಿದೆ ಅಂತ ಮಾಡಿದ್ದು ಅದು ಖುಷಿ ಕೊಡುತ್ತೆ. ಮತ್ತು ಕಾರು ಅಂತ ಹೇಳಿದಾಗ ಹೌದು ಹೆಮ್ಮೆ, ಮಧ್ಯಮ ವರ್ಗದಿಂದ ಬಂದು ಕಾರು ತಗೊಳೋದು ಅನ್ನೋದಕ್ಕಿಂತ ಪಡೆಯೋದು ಅದು ನಮ್ಮ ಕೆಲಸ ಗುರುತಿಸ್ಕೊಟ್ರದ್ದು ನಿಜಕ್ಕೂ ಹೆಮ್ಮೆ. ಮೊದಲ ಡ್ರೈವ್ ಯಾವ ಕಡೆ ಇರುತ್ತೆ ಅಂತ ಈ ಕಾರ್ನಲ್ಲಿ? ಅದೇ ಆ್ಯಕ್ಚುಲಿ ವೇಗವಾಗಿ ಓಡಿಸ್ಬಾರ್ದು, ರೂಲ್ಸ್ ಫಾಲೋ ಮಾಡಬೇಕು, ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು, ನಾನೇ ಅಂತಲ್ಲ ಎಲ್ಲರೂ. ಅದು ಬೆಂಗಳೂರಂಥ ಮಹಾನಗರದಲ್ಲಿ ಇತ್ತೀಚೆಗೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮೈ ಮರಿದೆ ಓಡಿಸ್ಬೇಕು. ಜೊತೆಗೆ ಮೂವರಿಗೆ ಒಟ್ಟಿಗೆ ನಿಲ್ಲಿಸಿ ಕಾರ್ ಕೊಟ್ಟಂಥ ಸಂದರ್ಭ ಇದೆಯಲ್ಲ ಸರ್, ಜಡೇಶ್ವರ್ಗೆ ಅಷ್ಟೇ ಅವರು ಅಷ್ಟೇ ಮೊನ್ಮೊನೆ ಅಷ್ಟೇ ಏನೋ ಚಿಕ್ಕದೊಂದು ಗಾಡಿ ತಗೊಳ್ಳೋಣ ಅಂತ ಬೈಕ್ ತಗೊಂಡೆ. ಬಟ್ ಈ ಥರದೊಂದು ಸರ್ಪ್ರೈಸ್ ಒಂದು ಟೀಮ್ ಕೊಡುವಂಥ ದೊಡ್ಡ ಸ್ಫೂರ್ತಿ ಸರ್. ಯಾಕಂದರೆ ಬರೀತಾ ನೆಕ್ಸ್ಟ್ ಸಿನಿಮಾಗಳಿಗೆ ಈಗ ನಿಮ್ಮದೇ ಕಾಂಬಿನೇಷನ್ ನೆಕ್ಸ್ಟ್ ಸಿನಿಮಾಗೆ ಬರೀತಾ ಇದೆ ಅಂತ ನನ್ನ ದೊಡ್ಡ ಜವಾಬ್ದಾರಿ ನನ್ನ ಬೆನ್ನ ಮೇಲೆ ಇದೆ ಅಂತ ಕೆಲಸ ಮಾಡ್ತೀವಿ. ಅದೇ ಥರ ಈ ಥರದೊಂದು ಉತ್ಸಾಹ ಕೊಡುವಂಥ ಬೆಳವಣಿಗೆಗಳು ಇಂಡಸ್ಟ್ರಿಯಲ್ಲಿ ಆಗ್ತಾ ಇರಬೇಕು ಅನ್ನೋದು. ಹೌದು, ಮತ್ತು ತಮಾಷೆ ಅಲ್ಲ, ಒಂದು ಸಿನಿಮಾ ಸಕ್ಸಸ್ ಆಗಿದರೆ ಏನೊಂದು ಒಂದು ಎನ್ವೆಲಪ್ಪಲ್ಲಿ ಒಂದಷ್ಟು ದುಡ್ಡಾಗಿ ಕೊಟ್ಬಿಟ್ಟು ಹೋಗ್ರಮ್ಮ ಅಂದರೂ ಖುಷಿಯಾಗಿ ಹೋಗ್ತಿದ್ವಿ. ಬಟ್ ಅದಕ್ಕೂ ಮೀರಿದ ಪ್ರೀತಿ ಇದೆಯಲ್ಲ, ಅವರು ಸಮಯ ಮಾಡಿಕೊಂಡು ಎಲ್ಲರೂ ಬ್ಯುಸಿ ಇದ್ದರು, ತರುಣ್ ಸಾರು ಮತ್ತು ರಾಕ್ಲೈನ್ ಸಾರು ದರ್ಶನ್ ಸಾರು ಎಲ್ಲರೂ ಬ್ಯುಸಿ ಇದ್ದರು, ಒತ್ತಡದಲ್ಲಿದ್ದರೂ ಬಂದು ಅವ್ರ ಸಮಯನ ನಮಗೆ ಕೊಟ್ಟು ನಮ್ಮ ಮುಖದಲ್ಲಿರೋ ಖುಷಿನ ಅವ್ರು ಹಂಚಿಕೊಂಡು ಸಿಹಿ ತಿನ್ನಿಸಿ ಹೋಗೋದು ಉಡುಗೊರೆ ಕೊಟ್ಟು. ಮತ್ತು ನಿಮ್ಗಳನ್ನೆಲ್ಲರೂ ನಿಮ್ಮ ಮುಖಗಳಲ್ಲೂ ಒಂದು ಖುಷಿ ನೋಡಿದೆ, ಈ ಥರದ ಬೆಳವಣಿಗೆ ಒಂದು ಇಂಡಸ್ಟ್ರಿಯಲ್ಲಿ ಆಗಬೇಕು. ಸೊ ನಮ್ಮ ಮೂಲಕ ಎಲ್ರಿಗೂ ಆಗಬೇಕು, ಎಲ್ಲ ಒಳ್ಳೊಳ್ಳೆ ಪ್ರಯತ್ನಗಳಿಗೂ ಬೆಲೆ ಸಿಗಬೇಕು, ಬೆಂಬಲ ಸಿಗಬೇಕು. ಸರ್ ಜೊತೆಗೆ ನೆಕ್ಸ್ಟ್ ಕಾಂಬಿನೇಷನ್ ನಿಮ್ಮ ಕಾಂಬಿನೇಷನಲ್ಲಿ ಒಂದಷ್ಟು ತಯಾರಿಗಳು ನಡೀತಾ ಇದೆ ಅಂತ ಆಲ್ರೆಡಿ, ಎಲ್ಲಿ ತನಕ ಆಗ್ತಾ ಇದೆ ಸರ್? ಸಿನಿಮಾಗಳು ಬರೀತಿದ್ದೀವಿ, ಒಳ್ಳೊಳ್ಳೆ ಕಥೆಗಳು ಚರ್ಚೆಗಳು ನಡೀತಿದೆ, ನಿರಂತರವಾದ ಕೆಲಸ, ಜನರ ಪ್ರೀತಿ ಗಳಿಸೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ದೀವಿ ಸರ್. ಅದರಲ್ಲೂ ಕೂಡ ನಿಮ್ಮ ವಿಚಾರ ಅಂತ ಬರೋದಾದ್ರೆ ದರ್ಶನ್ ಫ್ಯಾನ್ಸ್ಗಳೆಲ್ಲ ನೀವು ಎಲ್ಲೇ ಕಂಡ್ರು ಪ್ರೀತಿಯಿಂದ ಮಾಸ್ತಿ ಮಾಸ್ತಿ ಅವರು ಮಾಸ್ತಿ ಅವರು ಅಂತ ನೋಡಿ ನಾನೇ ಎಷ್ಟೋ ಸರಿ ಇದೆ ಉದಾಹರಣೆಗಳು ನಾವೇ ನೋಡಿದ್ದೀವಿ. ಸೊ ಆ ಒಂದು ಜವಾಬ್ದಾರಿ ಇದೆಯಲ್ಲ ಸರ್, ಒಂದಷ್ಟು ಸಿನಿಮಾ ಪ್ರೇಕ್ಷಕರು ಮತ್ತು ಸ್ಟಾರ್ ಒಬ್ಬರ ಅಭಿಮಾನಿಗಳು ನಮ್ಮನ್ನು ಅಭಿಮಾನಿಸೋದಿದೆಯಲ್ಲ, ಆ ಒಂದು ಕ್ಷಣಗಳು ಹೇಗನ್ಸುತ್ತೆ? ದರ್ಶನ್ ಸರ್ ಫ್ಯಾನ್ಸ್ ನನಗೆ ಯಾವಾಗಲೂ ಆಟೋ, ನಾನು ಆಟೋಗಿ ನಾನು ಕಾಯಿಲ್ಲ, ಕೆಲಸ ಇರುತ್ತೆ ಟಕ್ ಟಕ್ ಅಂತ ಹೋಗ್ತಿರ್ತೀವಲ್ಲ. ಸೊ ಎಲ್ಲೇ ಆಟೋ ಸಿಕ್ಕಿದ್ರು ದರ್ಶನ್ ಸರ್ ಫ್ಯಾನ್ಸ್ ಆದವರು ಮಾತಾಡ್ಸೋರು ನನಗೆ ಎಷ್ಟೋ ಸತಿ ಏಯ್ ಸುಮ್ಮನೆ ರೀ ಸರ್ ನೀವು ದುಡ್ಡು ಕೊಡಬಾರ್ದು ಅಂದಿದ್ದಾರೆ. ಸೊ ಇವತ್ತು ಅದೇ ಅವ್ರ ಬಾಸ್ ಮೂಲಕನೇ ನನಗೆ ಒಂದು ಉಡುಗೊರೆ ಸಿಕ್ಕಿದೆ. ಸೊ ಅವ್ರಗಳಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಥರದೊಂದು ಬೆಳವಣಿಗೆಯಿಂದ ನೆಕ್ಸ್ಟ್ ಬರ್ತಿರುವಂಥ ಇಂಡಸ್ಟ್ರಿಗೆ ರೈಟರ್ಸ್ಗಳಿಗೆ ಒಂದು ದೊಡ್ಡ ಉತ್ತೇಜನ, ಅದೇ ಅದ್ರ ಜೊತೆಗೆ ನಿಮ್ಮ ನೆಕ್ಸ್ಟ್ ಸಿನಿಮಾಗಳಿಗೆ ಇದೇ ಥರ ದೊಡ್ಡ ದೊಡ್ಡ ಗಿಫ್ಟ್ಗಳು ಸಿಗಲಿ ಸರ್, ಎಲ್ಲ ಬ್ಲಾಕ್ ಬಸ್ಟರ್ ಆಗಲಿ ಸಿನಿಮಾಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಸ್ತಿ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.